नमस्कार नानेल स्पर्धा मित्ररिगे नन्न यूट्यूब चानल कॉम्पिटिटिव एग्जाम सेल गे स्वागत कोरता नावीग नोड़ता पी एस ई प्रश्ने पत्रिके 2020 2019 साल कन्फर्म पी एस ई प्रश्न पत्रिके भाग एरडु भाग ओंदरल्लि नावेन्माडिद्वि ओंदरिंद 50 प्रश्नेगळन्नु नोडिद्वि ईग भाग एरडरल्लि 51 100 प्रश्नेगळन्नु नोडोण अवु विवरणात्मकवागि नोडोण नाल्कु उत्तरगळु एनु हेळ्तवे विवरणात्मक नोड़ता हमण सो प्रश्ने 51 भारत मत्तु बांग्लादेश नदुवे गंगा नदी नीरिन हंचिकेगे संबंधपट्टंते यावाग ओप्पंद एर्पट्टित्तु सो इल्ली सरियाद उत्तर 1996 रल्लि आप्शन बी मुंदे राष्ट्रीय पोलिस अकाडेमियु एल्लिदे राष्ट्रीय पोलिस अकाडेमियु हैदराबाद नल्लिदे सो इदर प्रस्तुत हेसरु सरदार वल्लभभाई पटेल पोलिस अकाडेमी इदू 1958 रल्लि स्थापने आगुत्तदे मुंदे भारतीय सेना अकाडेमी एल्लैति अंद्रे डेहराडून ऐति भारतीय सेना अकाडेमी इदू 1932 रल्लि स्थापने आगिदे मुंदिन प्रश्ने अशोकनु याव राजमनेतनक्के सेरिदवनु अशोकनु मौर्यर ओंदु मनेतनक्के सेरिदवनागिद्दाने सो इदू मौर्य साम्राज्यद स्थापकरु यारु अंतंद्रे चंद्रगुप्त मौर्य चंद्रगुप्त मौर्यन मोम्मगने अशोक हागाद्रे अशोकन तंदे हेसरु एनु अंतंद्रे बिंदुसार अशोकन ताई हेसरु सुभद्रांगी हागाद्रे अशोकन मक्कळ हेसरु एनप्प अंतंद्रे महेंद्र संगमित्र तिवाळ कुणाल चारुमति सो अशोकन बिरुदु एनागित्तु अंतंद्रे देवनां प्रिय प्रियदर्शी अशोक इदु ई बिरुदु एल्लि सिक्कैते अंतंद्रे रायचूरिन मस्की शासनदल्लि सिक्कैते ಹಾಗಾದರೆ ಅಶೋಕನ ನಂತರ ಆಳ್ವಿಕೆ ಬಂದಂತ ರಾಜ ಯಾರು ಅಂತ ತಂದ್ರೆ ದಶರಥ ಆಳ್ವಿಕೆ ಮಾಡ್ತಾನೆ ಮುಂದಿನ ಒಂದು ಪ್ರಶ್ನೆ ಶಿಮ್ಲಾ ಒಪ್ಪಂದವು ಈ ಕೆಳಗಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಶಿಮ್ಲಾ ಒಪ್ಪಂದವು ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತಾಗಿದೆ ಶಿಮ್ಲಾ ಒಪ್ಪಂದ ಮುಂದಿನ ಒಂದು ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಕೇಸರಿ ಉತ್ಪಾದಿಸುವ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಸೋ ಇಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವಂತ ರಾಜ್ಯ ಏನದಲ್ಲ ಜಮ್ಮು ಕಾಶ್ಮೀರ ಐತಿ ಇದು ಜಗತ್ತಿನಲ್ಲಿ ಎರಡನೇ ಸ್ಥಾನ ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಹಾಗಾದ್ರೆ ಜಗತ್ತಿನಲ್ಲಿ ಮೊದಲನೇ ಸ್ಥಾನ ಯಾವುದು ಅಂತಂದ್ರೆ ಇರಾನ್ ಜಗತ್ತಿನಲ್ಲಿ ಮೊದಲನೇ ಸ್ಥಾನ ಇರಾನ್ ಫಸ್ಟ್ ಬರ್ತೈತಿ ಆಮೇಲೆ ಸೆಕೆಂಡ್ ಜಮ್ಮು ಮತ್ತು ಕಾಶ್ಮೀರ ಮೂರನೇ ಸ್ಥಾನ ಯಾವುದು ಅಂತಂದ್ರೆ ಸ್ಪೇನ್ ಅತಿ ಹೆಚ್ಚು ಕೇಸರಿ ಉತ್ಪಾದಿಸುವ ರಾಜ್ಯ ಸ್ಪೇನ್ ಮುಂದೆ ಅಸ್ಸಾಂ ಏನು ಅಂತಂದ್ರೆ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡುತ್ತದೆ ಅಸ್ಸಾಂ ಚಹಾ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಪಶ್ಚಿಮ ಬಂಗಾಳ ಮೂರನೇ ಸ್ಥಾನ ತಮಿಳುನಾಡು ಮುಂದೆ ಹಿಮಾಚಲ ಪ್ರದೇಶ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಇಲ್ಲಿ ಹಿಮಾಚಲ ಪ್ರದೇಶ ಅತಿ ಹೆಚ್ಚು ಸೇಬು ಉತ್ಪಾದಿಸುವ ಎರಡನೇ ರಾಜ್ಯ ಮೊದಲನೇ ರಾಜ್ಯ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ಎರಡನೇ ರಾಜ್ಯ ಹಿಮಾಚಲ ಪ್ರದೇಶ ಮೂರನೇ ರಾಜ್ಯ ಉತ್ತರಾಖಂಡ ಮುಂದೆ ಮೇಘಾಲಯ ಇದು ಯಾವುದಕ್ಕೆ ಪ್ರಸಿದ್ಧಿ ಪಡೆದಂತಂದ್ರೆ ಅತಿ ಹೆಚ್ಚು ಸ್ಟ್ರಾಬೆರಿ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನ ಹಾಗಾದರೆ ಮೊದಲನೇ ಸ್ಥಾನ ಹರಿಯಾಣ ಎರಡನೇ ಸ್ಥಾನ ಮಿಜೋರಾಂ ಮುಂದಿನ ಒಂದು ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು ಇಲ್ಲಿ ಕೆಎಂ ಮುನ್ಸಿ ಅವರ ಪಾತ್ರ ಏನಾಗಿತ್ತು ಅಂತಂದ್ರೆ ಕರಡು ಸಮಿತಿ ಸಲಹಾ ಸಮಿತಿ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಸೇರಿದಂತೆ ಹಲವಾರು ಸಮಿತಿಗಳಲ್ಲಿ ಭಾಗಿಯಾಗಿದ್ದರು ಕೆಎಂ ಮುನ್ಸಿ ಅವರು ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಂತಂದ್ರೆ ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಮುಂದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನೆ ಸಭೆಯ ಅಧ್ಯಕ್ಷರಾಗಿದ್ದರು ಮುಂದಿನ ಪ್ರಶ್ನೆ ಅಂಕಲೇಶ್ವರವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಈ ಅಂಕಲೇಶ್ವರವು ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವುದಕ್ಕೆ ಪ್ರಸಿದ್ಧಿಯಾಗಿದೆ ಹಾಗಾದರೆ ಕಲ್ಲಿದ್ದಲು ಗಣಿಗಾರಿಕೆ ಎಲ್ಲಿದೆ ಅಂತಂದ್ರೆ ಕಲ್ಲಿದ್ದಲು ಗಣಿಗಾರಿಕೆ ಧನಬಾದ್ ಜಾರ್ಖಂಡ್ ರಾಜ್ಯದ ಧನಬಾದ್ ನಲ್ಲಿದೆ ಧನಬಾದ್ ಮುಂದೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಜೇಮ್ಶೆಡ್ಪುರ ಮುಂದೆ ಹತ್ತಿ ಜವಳಿ ಕಾರ್ಖಾನೆಗಳು ಇಲ್ಲಿ ಅಹಮದಾಬಾದ್ ಮುಂದಿನ ಪ್ರಶ್ನೆ ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ
ಇಲ್ಲಿ ಉತ್ತರ ಮಹಾನದಿ ಈ ಮಹಾನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ ಹಾಗಾದರೆ ಇದು ಎಲ್ಲಿ ಉಗಮವಾಗುತ್ತದೆ ಅಂದ್ರೆ ಇದು ಸಹ ಇದು ಸಿಹಾವಾ ಪರ್ವತ ಛತ್ತೀಸ್ಗಢನಲ್ಲಿ ಉಗಮವಾಗುತ್ತದೆ ಮುಂದೆ ಕೃಷ್ಣಾ ನದಿಯಲ್ಲಿ ಉಗಮವಾಗುತ್ತದೆ ಅಂದ್ರೆ ಮಹಾಬಲೇಶ್ವರ ಉಗಮವಾಗಿ ಒಟ್ಟು 1400 ಕಿಲೋಮೀಟರ್ ಇದು ಹರಿಯುತ್ತದೆ 1400 ಕಿಲೋಮೀಟರ್ ಇದು ಒಟ್ಟು ನದಿಯು ಹರಿಯುತ್ತದೆ ಹಾಗಾದ್ರೆ ಕಾವೇರಿ ನದಿಯಲ್ಲಿ ಉಗಮವಾಗುತ್ತದೆ ಅಂದ್ರೆ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ ಕೊಡಗು ಬ್ರಹ್ಮಗಿರಿ ಪರ್ವತದಲ್ಲಿ ಒಟ್ಟು 805 ಕಿಲೋಮೀಟರ್ ಇದು ಹರಿಯುತ್ತದೆ ಮುಂದೆ ಗೋದಾವರಿ ನಾಸಿಕ್ನ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ನದಿ ಉಗಮವಾಗುತ್ತದೆ ಇದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ ಅದು ಭತ್ತಕ್ಕೆ ಹೆಚ್ಚಿನ ಪ್ರದೇಶವನ್ನು ಭತ್ತಕ್ಕೆ ಉಪಯೋಗಿಸಲಾಗುತ್ತದೆ ಮುಂದಿನ ಪ್ರಶ್ನೆಯು ಸಂಚಿ ಸ್ತೂಪವು ಯಾವ ಸ್ಥಳದಲ್ಲಿದೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸಂಚಿ ಸ್ತೂಪ ಇದೆ ವಿಜಯಪುರದಲ್ಲಿ ಗೋಲ್ ಗುಂಬಜ್ ಇದೆ ಮುಂದಿನ ಪ್ರಶ್ನೆ ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡುಬಂದಿವೆ ಇಲ್ಲಿ ಭಾರತದ ಅತಿ ಪುರಾತನ ಬಂಡೆಗಳು ಧಾರವಾಡ ಪ್ರದೇಶ ಅದು ಕರ್ನಾಟಕದ ಧಾರವಾಡ ಪ್ರದೇಶದಲ್ಲಿ ಕಂಡುಬರ್ತವೆ ಅರಾವಳಿ ಅಂತಂದ್ರೆ ಇಲ್ಲಿ ಅರಾವಳಿ ವಲಯ ಅಂತಂದ್ರೆ ರಾಜಸ್ಥಾನದಲ್ಲಿ ಇಲ್ಲಿ ಅರಾವಳಿ ಪರ್ವತ ಕಂಡುಬರ್ತದೆ ಅತ್ಯಂತ ಹಳೆಯ ಒಂದು ಪರ್ವತ ಶ್ರೇಣಿ ಮುಂದೆ ಮುಂದಿನ ಪ್ರಶ್ನೆ ಸಹರಾ ಮರುಭೂಮಿ ಯಾವ ಖಂಡದಲ್ಲಿದೆ ಸಹರಾ ಮರುಭೂಮಿಯು ಆಫ್ರಿಕಾ ಖಂಡದಲ್ಲಿದೆ ಹಾಗಾದ್ರೆ ಏಷ್ಯಾ ಖಂಡದಲ್ಲಿ ಯಾವ ಮರುಭೂಮಿ ಇದೆ ಅಂತಂದ್ರೆ ಇಲ್ಲಿ ಗೋಬಿ ಮರುಭೂಮಿ ಇದೆ ಮುಂದೆ ಆಸ್ಟ್ರೇಲಿಯಾ ಖಂಡದಲ್ಲಿ ಯಾವ ಮರುಭೂಮಿ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಇದೆ ಗ್ರೇಟ್ ವಿಕ್ಟೋರಿಯಾ ಮುಂದೆ ಯುರೋಪ್ ಖಂಡದಲ್ಲಿ ಯಾವ ಮರುಭೂಮಿ ಇದೆ ಅಂದ್ರೆ ಒಲೆಸ್ಕಿ ಅತಿ ದೊಡ್ಡ ಮರುಭೂಮಿಗಳು ಆಯಾ ಖಂಡದಲ್ಲಿ ಮುಂದೆ ಭಾರತದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದಪ್ಪ ಅಂತಂದ್ರೆ ಥಾರ್ ಮರುಭೂಮಿ ಮುಂದಿನ ಒಂದು ಪ್ರಶ್ನೆ ಈ ಅಂಶವನ್ನು ಒಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿ ನಿರೋಧಕ ಜೀವಿಗಳು ಉತ್ಪತ್ತಿ ಆಗುತ್ತವೆ ಅವು ಕೀವುಗಳೇಕ ನಿಮಗೆ ಇಲ್ಲಿ ಅರ್ಥ ಆಗಲಿಲ್ಲ ಅಂತಂದ್ರೆ ಆಂಟಿಸೆಪ್ಟಿಕ್ ಅಂತ ಇದೆಯಲ್ಲ ಇದನ್ನ ತಿಳ್ಕೊಬಹುದು ಇದು ಒಂದು ವ್ಯಕ್ತಿಯಲ್ಲಿ ನೀಡಿದಾಗ ಒಂದು ಅಂಶವನ್ನು ಜೀವಿಗೆ ನೀಡಿದಾಗ ಏನಾಗ್ತದಲ್ಲ ಅದು ಕೀವುಗಳೇಕ ಅಂದ್ರೆ ನಿರೋಧಕ ಶಕ್ತಿ ಉತ್ಪತ್ತಿ ಆಗ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಬಳಸಲಾಗುತ್ತದೆ ಮುಂದೆ ಭಾರತದಲ್ಲಿನ ಅತಿ ಪುರಾತನ ಬೆಟ್ಟಗಳ ಸಾಲುಗಳು ಯಾವುವು ಅಂತಂದ್ರೆ ಅವು ಅರಾವಳಿ ಬೆಟ್ಟ ಸಾಲುಗಳು ರಾಜಸ್ಥಾನದಲ್ಲಿ ಕಂಡುಬರುತ್ತವೆ ಮುಂದೆ ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡಾ ಎಷ್ಟು ಪ್ರಮಾಣದ ಮಳೆಯನ್ನು ಸುರಿಸುತ್ತವೆ ಅದು 86% ಮಳೆ ಸುರಿಸುತ್ತವೆ ಮಾನ್ಸೂನ್ ಮಾರುತಗಳು ಮುಂದಿನ ಪ್ರಶ್ನೆ ಪ್ರಸಿದ್ಧವಾದ ರಾಕ್ ಗಾರ್ಡನ್ ಯಾವ ನಗರದಲ್ಲಿ ಇದೆ ಪ್ರಸಿದ್ಧವಾದ ರಾಕ್ ಗಾರ್ಡನ್ ಚಂಡೀಗಢ ಮುಂದಿನ ಪ್ರಶ್ನೆ ಅಸ್ಕಾರ್ಬಿಕ್ ಆಸಿಡ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ ಅಸ್ಕಾರ್ಬಿಕ್ ಆಸಿಡ್ ಅನ್ನು ಸಾಮಾನ್ಯವಾಗಿ ವಿಟಮಿನ್ ಸಿ ಎಂದು ಕರೀತಾರೆ ಹಾಗಾದ್ರೆ ವಿಟಮಿನ್ ಎ ಗೆ ಏನಂತ ಕರೀತಾರೆ ಅಂತಂದ್ರೆ ಇದಕ್ಕೆ ರೆಟಿನಾಲ್ ಅಂತ ಕರೀತಾರೆ ರೆಟಿನಾಲ್ ಸೋ ಇದರ ಸಮಸ್ಯೆಯಿಂದ ಏನಾಗ್ತದಲ್ಲ ಕಣ್ಣಿನ ದೃಷ್ಟಿ ದೋಷ ಬರ್ತದೆ ರೆಟಿನಾ ಎಲ್ಲಿ ಇರ್ತದ ಅಂತಂದ್ರೆ ಕಣ್ಣಿನಲ್ಲಿ ಇರ್ತದೆ ಕಣ್ಣಿನ ದೃಷ್ಟಿ ದೋಷಕ್ಕೆ ಕಾರಣವಾಗಿದೆ ವಿಟಮಿನ್ ಎ ಕೊರತೆ ಮುಂದೆ ವಿಟಮಿನ್ ಡಿ ಗೆ ಏನಂತ ಕರೀತಾರೆ ಅಂತಂದ್ರೆ ಇದಕ್ಕೆ ಕ್ಯಾಲ್ಸಿ ಪೆರಾಲ್ ಅಂತ ಕರೀತಾರೆ ಕ್ಯಾಲ್ಸಿ ಪೆರಾಲ್ ಇದರ ಒಂದು ಸಮಸ್ಯೆಯಿಂದ ಏನು ಬರ್ತದ ಅಂತಂದ್ರೆ ಆಸ್ಟಿಯೋಪೋರೋಸಿಸ್ ಬರ್ತದೆ ಇದು ಗಟ್ಟಿಯಾದ ಮೂಳೆಗೆ ಸಂಬಂಧಿಸಿದೆ ಗಟ್ಟಿಯಾದ ಮೂಳೆಗೆ ಸಂಬಂಧಿಸಿದೆ ಇದರ ಕೊರತೆಯಿಂದ ಆಸ್ಟಿಯೋಪೋರೋಸಿಸ್ ಬರ್ತದೆ ಮುಂದೆ ವಿಟಮಿನ್ ಕೆ ಏನಂತಂದ್ರೆ ಪಿಲ್ಲೋಕ್ವಿನಾನ್ ಅಂತ ಕರೀತಾರೆ ಇದಕ್ಕೆ ಪಿಲ್ಲೋಕ್ವಿನಾನ್ ಸೋ ಇದರ ಸಮಸ್ಯೆ ಏನಂತಂದ್ರೆ ಏನಾಗ್ತದೆ ಅಂದ್ರೆ ರಕ್ತ ಹೆಪ್ಪು ಬರ್ತದೆ ರಕ್ತ ಹೆಪ್ಪುಗಟ್ಟುವಿಕೆ ಮುಂದೆ ವಿಟಮಿನ್ ಸಿ ಇದಕ್ಕೆ ಅಸ್ಕಾರ್ಬಿಕ್ ಆಸಿಡ್ ಅಂತ ಕರೀತಾರೆ ಇದರ ಸಮಸ್ಯೆ ಇದರಿಂದ ಏನಾಗ್ತದಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ
ಮುಂದಿನ ಒಂದು ಪ್ರಶ್ನೆ ಇರುಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ ಇರುಳಿಯು ಕಾಂಡದ ಪರಿಷ್ಕೃತ ರೂಪವಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಕಂಡಗಳಲ್ಲಿ ಮನುಷ್ಯನಿಗೆ ವೈರಸ್ ನಿಂದ ಬರುವ ರೋಗ ಯಾವುದು ಇಲ್ಲಿ ಮಂಗನ ಬಾವು ಅಂತ ಏನಿದೆಯಲ್ಲ ಇದು ವೈರಸ್ ನಿಂದ ಬರುವಂತ ರೋಗಗಳು ಹಾಗಾದ್ರೆ ಇನ್ನುಳಿದವುಗಳು ಸೋ ಇನ್ನುಳಿದವುಗಳು ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಗಳಾಗಿವೆ ಹಾಗಾದ್ರೆ ಇಲ್ಲಿ ಪ್ಲೇಗ್ ಯಾವ ಬ್ಯಾಕ್ಟೀರಿಯಾದಿಂದ ಬರ್ತಿತ್ತು ಅಂದ್ರೆ ಯರ್ಷಿ ಅದು ಯರ್ಷಿನಿಯಾ ಪೆಸ್ಟಿಸ್ ಯರ್ಷಿನಿಯಾ ಪೆಸ್ಟಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಪ್ಲೇಗ್ ರೋಗ ಬರ್ತದೆ ಹಾಗಾದ್ರೆ ಕಾಲ್ರಾ ಯಾವ ಬ್ಯಾಕ್ಟೀರಿಯಾದಿಂದ ಬರ್ತದೆ ಅಂದ್ರೆ ವಿಬ್ರಿಯೋ ಕಾಲ್ರಾ ವಿಬ್ರಿಯೋ ಕಾಲ್ರಾ ಮುಂದೆ ಇದು ಪರಂಗಿ ರೋಗ ಸೈಫಿಲಿಸ್ ಸೋ ಇದು ಯಾವ ರೋಗದಿಂದ ಬರ್ತದಪ್ಪ ಸೈಫಿಲಿಸ್ ಅಂತಂದ್ರೆ ಇದು ಟ್ರಿಪೋನೇಮ ಪೆಲಿಡಮ್ ಇದು ಯಾವುದು ಅಂತಂದ್ರೆ ಟ್ರಿಪೋನೇಮ ಪೆಲಿಡಮ್ ಎಂಬ ಬ್ಯಾಕ್ಟೀರಿಯಾದಿಂದ ಈ ಫರಂಗಿ ರೋಗ ಬರ್ತದೆ ಮಂಗನ ಬಾವು ಮಾತ್ರ ವೈರಸ್ ನಿಂದ ಬರ್ತದ ಆ ವೈರಸ್ ಯಾವುದಪ್ಪ ಅಂತಂದ್ರೆ ಪ್ಯಾರಾಮಿಕ್ಸೋ ವೈರಸ್ ಯಾವ ವೈರಸ್ ಅಂದ್ರೆ ಪ್ಯಾರಾಮಿಕ್ಸೋ ವೈರಸ್ ಮುಂದಿನ ಪ್ರಶ್ನೆ ತಲೆಯು ಕತ್ತಿನ ಭಾಗಕ್ಕೆ ಸೇರಿಕೆಯ ಜಾಗ ಯಾವುದು ಅಂತಂದ್ರೆ ಅದು ಪಿವೋಟಲ್ ಜಾಯಿಂಟ್ ತಲೆಯು ಕತ್ತಿನ ಭಾಗಕ್ಕೆ ಸೇರಿಸುವಂತ ಒಂದು ಜಾಯಿಂಟ್ ಏನದಲ್ಲ ಅದು ಹಾಗೇ ಮಾನವನ ದೇಹದ ಇನ್ನುಳಿದ ಕೆಲವು ಜಾಯಿಂಟ್ಗಳನ್ನು ನೋಡೋದಾದರೆ ತಲೆಯ ಭಾಗದಲ್ಲಿ ಏನಿದೆಯಲ್ಲ ಇಲ್ಲಿ ತಲೆಯ ಭಾಗದಲ್ಲಿ ಫೈಬ್ರಸ್ ಜಾಯಿಂಟ್ ಬರ್ತದೆ ಮುಂದೆ ಇಲ್ಲಿ ಕತ್ತಿನ ಭಾಗದಲ್ಲಿ ನೋಡಿ ಈಗ ಕೇಳಿರುವಂಥ ಪ್ರಶ್ನೆ ಸ್ವಿವೇಲ್ ಜಾಯಿಂಟ್ ಆರ್ ಪಿವೋಟ್ ಜಾಯಿಂಟ್ ಪಿವೋಟಲ್ ಜಾಯಿಂಟ್ ಮುಂದಿಂದು ಇಲ್ಲಿ ಮುಂಡಿ ಏನು ಬರ್ತದೆ ನೋಡಿ ನಮ್ಮ ಭುಜ ಸೊ ಇಲ್ಲಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಬರ್ತದೆ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು ಮುಂದೆ ಇಲ್ಲಿ ಬೆನ್ನಿನ ಮೂಳೆ ಇರ್ತದಲ್ಲ ಇಲ್ಲಿ ಯಾವ ಜಾಯಿಂಟ್ ಇದೆ ಅಂತಂದ್ರೆ ಇಲ್ಲಿ ಕಾರ್ಟಿಲೋಜಿನಿಯಸ್ ಜಾಯಿಂಟ್ ಬರ್ತದೆ ಮುಂದೆ ಇಲ್ಲಿ ನಮ್ಮ ಹಿಂದ್ಗಡೆ ಸೊಂಟದ ಭಾಗದಲ್ಲಿ ಯಾವ್ದು ಬರ್ತದೆ ಅಂತಂದ್ರೆ ಸಿಂಕ್ರೋನೈಂಡಸಿಸ್ ಬರ್ತದೆ ಇಲ್ಲಿ ಆಮೇಲೆ ಕೈ ಮತ್ತು ಇಲ್ಲಿ ಅಂಗೈ ಸೇರಿಸುವಂಥದ್ದು ಏನಿದೆಯಲ್ಲ ಇಲ್ಲಿ ಇಲ್ಲಿ ಸ್ಯಾಡಲ್ ಜಾಯಿಂಟ್ ಬರ್ತದೆ ಮುಂದೆ ಇಲ್ಲಿ ನಮ್ಮ ಕಾಲಿನ ತೊಡೆ ಮತ್ತು ಸೊಂಟದ ಭಾಗ ಸೇರಿಸುವಂಥದ್ದು ಏನಿದೆಯಲ್ಲ ಇಲ್ಲೊಂದು ಜಾಯಿಂಟ್ ಬರ್ತದೆ ಅದು ಯಾವ ಜಾಯಿಂಟ್ ಅಂತಂದ್ರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಬರ್ತದೆ ಮುಂದೆ ನಮ್ಮ ಮೊಳಕಾಲಿನ ಜಾಯಿಂಟ್ ಯಾವುದು ಅಂತಂದ್ರೆ ಹಿಂಜ್ ಜಾಯಿಂಟ್ ಆಮೇಲೆ ಮುಂದೆ ಇಲ್ಲಿ ನಮ್ಮ ಕಾಲು ಮತ್ತೆ ನಮ್ಮ ಪಾದವನ್ನು ಸೇರಿಸುವಂಥ ಜಾಯಿಂಟ್ ಏನಿದೆ ಅದು ಪ್ಲೇನ್ ಜಾಯಿಂಟ್ ಅಂತ ಕರೀತಾರೆ ಈ ಚಿತ್ರದಲ್ಲಿ ನೋಡ್ಬೋದು ನೀವು ಮುಂದೆ ಇಲ್ಲಿ ಕೈ ಮತ್ತು ಇದಕ್ಕೆ ಎಲಿಪ್ಸಾಯ್ಡಲ್ ಜಾಯಿಂಟ್ ಸೊ ಇದು ಈ ಎಕ್ಸಾಮಿಗೆ ಈ ಪ್ರಶ್ನೆ ಕೇಳಿದ್ದಾರೆ ಮುಂಬರುವ ಎಕ್ಸಾಮ್ದಲ್ಲಿ ಬೇರೆ ಯಾವುದಾದ್ರೂ ಜಾಯಿಂಟ್ ಕೇಳಬಹುದು ಇದು ನಿಮಗೆ ನೆನಪಿರಲಿ ಮುಂದಿನ ಪ್ರಶ್ನೆ MRI ಇದರ ವಿಸ್ತೃತ ರೂಪವೇನು MRI ನ ವಿಸ್ತೃತ ರೂಪ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಮುಂದಿನ ಪ್ರಶ್ನೆ ಈ ಕೆಳಕಂಡಗಳಲ್ಲಿ ಯಾವುದು ಪ್ರತಿನಿರೋಧಕಗಳನ್ನು ಉತ್ಪಾದಿಸುತ್ತದೆ ಪ್ರತಿನಿರೋಧಕಗಳನ್ನು ಉತ್ಪಾದಿಸುವುದು ಲಿಂಫೋಸೈಟ್ ಹಾಗಾದ್ರೆ ಇನ್ನುಳಿದವುಗಳು ಏನೇನು ಉತ್ಪಾದನೆ ಮಾಡ್ತಾವೆ ನೋಡ್ಬೋದು ಸೊ ಲಿಂಫೋಸೈಟ್ನ ಕೆಲಸ ಏನಪ್ಪಾ ಅಂತಂದ್ರೆ ಪ್ರತಿನಿರೋಧಕಗಳನ್ನು ಉತ್ಪಾದನೆ ಮಾಡ್ತದೆ ಅಂದ್ರೆ ನೆಕ್ಸ್ಟ್ ಮೋನೋಸೈಟ್ನ ಕೆಲಸ ಏನಪ್ಪಾ ಅಂತಂದ್ರೆ ಮೂಳೆಯ ಮಜ್ಜೆಯು ಮೋನೋಸೈಟ್ನಲ್ಲಿ ಹುಟ್ಟು ಹಾಕುತ್ತದೆ ಮೂಳೆಯ ಮಜ್ಜೆ ಮೋನೋಸೈಟ್ ಹುಟ್ಟು ಹಾಕ್ತದೆ ಮುಂದೆ ಎಸಿನೋಫಿಲ್ ಇದೇನಪ್ಪಾ ಅಂತಂದ್ರೆ ಎಸಿನೋಫಿಲ್ ಅನ್ನೋದು ಇದೊಂದು ಬಗೆಯ ಬಿಳಿ ರಕ್ತದ ಕಣ ಇದೊಂದು ಬಗೆಯ ಬಿಳಿ ರಕ್ತದ ಕಣ ಸೊ ಅತಿಯಾದರೆ ಏನಾಗ್ತದಪ್ಪ ಎಸಿನೋಫಿಲ್ ಅತಿಯಾಗಿ ಬಿಳಿ ರಕ್ತ ಕಣ ಉತ್ಪಾದನೆ ಆದ್ರೆ ಏನಾಗ್ತದಂದ್ರೆ ಬರುವಂತ ರೋಗ ಯಾವುದು ಅಂತಂದ್ರೆ ಎಸಿನೋಫಿಲಿಯಾ ಅದನ್ನ ಎಸಿನೋಫಿಲಿಯಾ ಅಂತ ಕರೀತಾರೆ ಆಗ ಏನಾಗ್ತದಪ್ಪ ಲಕ್ಷಣಗಳು ಅಂತಂದ್ರೆ ಮೂಗಿನ ಅಲರ್ಜಿ ಅಥವಾ ಕ್ಯಾನ್ಸರ್ ಸಹ ಬರಬಹುದು ಎಸಿನೋಫಿಲಿಯಾ ಆದ್ರೆ ಮುಂದೆ ಇದು ಬ್ಯಾಸೋಫಿಲ್ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ಹಿಸ್ಟಮೈನ್ ಉತ್ಪಾದನೆ ಮಾಡ್ತದೆ ದೇಹದಲ್ಲಿ ಹಿಸ್ಟೋಮೈನ್ ಉತ್ಪಾದನೆ ಮಾಡ್ತದೆ ಕೇಳಬಹುದು ಪ್ರಶ್ನೆ ಬ್ಯಾಸೋಫಿಲ್ ಏನು ಉತ್ಪಾದನೆ ಮಾಡ್ತದೆ ಅಂತೇಳಿ ಹಿಸ್ಟಮೈನ್ ಉತ್ಪಾದನೆ ಮಾಡ್ತದೆ ಇದು ಅಲರ್ಜಿಯ ಸಂದರ್ಭದಲ್ಲಿ ಏನು ಮಾಡ್ತದಲ್ಲ ಹಿಮೋಗ್ಲೋಬಿನ್ ಇ ಎಂಬ ಪ್ರತಿಕಾಯವನ್ನು ಹುಟ್ಟುಹಾಕ್ತದೆ ಇದು ಬ್ಯಾಸೋಫಿಲ್ ಏನು ಮಾಡ್ತದೆ ಅಂದ್ರೆ ನಮ್ಗೆ ಅಲರ್ಜಿ ಆಗಿರ್ತದೆ ನೋಡ್ರಿ ನೆಗಡಿ ಬಂದಾಗಲಿ ಏನಾಗಲಿ ಅಲರ್ಜಿ ಆದ ಒಂದು ಸಂದರ್ಭದಲ್ಲಿ ಅವಾಗ ಏನು ಮಾಡ್ತದಲ್ಲ ಇದು ಈ ಇಮ್ಯುನೋಗ್ಲೋಬಿನ್ ಇ ಎಂಬ ಪ್ರತಿಕಾಯವನ್ನು ಹುಟ್ಟುಹಾಕ್ತದೆ ಇದು ಇಷ್ಟು ಕೆಲಸ ಇರ್ಬೋದು ಮುಂದಿನ ಒಂದು ಪ್ರಶ್ನೆ ಕ್ಷಯ ರೋಗಕ್ಕೆ ಕಾರಣವಾಗುವುದು ಯಾವುದು
ಇಲ್ಲಿ ಕ್ಷಯರೋಗಕ್ಕೆ ಕಾರಣವಾಗುವಂತದ್ದು ಯಾವುದಪ್ಪಾ ಅಂತಂದ್ರೆ ಮೈಕೋಬ್ಯಾಕ್ಟೀರಿಯಂ ಮೈಕೋಬ್ಯಾಕ್ಟೀರಿಯಂ ಕ್ಷಯರೋಗಕ್ಕೆ ಸಂಬಂಧಪಟ್ಟಿದೆ ಸೋ ಮುಂದೆ ಆಸ್ಪರ್ಜಿಲ್ಲಸ್ ಸೋ ಇದು ಆಸ್ಪರ್ಜಿಲ್ಲಸ್ ಏನು ಮಾಡುತ್ತದೆ ಅಂದ್ರೆ ಆಸ್ಪರ್ಜಿಲ್ಲೋಸಿಸ್ ಮಾಡುತ್ತದೆ ಮುಂದೆ ರಾಬ್ಡೋ ವೈರಸ್ ಏನು ಮಾಡುತ್ತದೆ ಅಂತಂದ್ರೆ ಅದು ಇಲ್ಲಿ ನೋಡಬಹುದು ರಾಬ್ಡೋ ವೈರಸ್ ಏನು ಮಾಡುತ್ತದೆ ಅಂತಂದ್ರೆ ರಾಬ್ಡೋ ವೈರಸ್ ಎನಿ ಆಫ್ ಎ ಗ್ರೂಪ್ ಆಫ್ ವೈರಸಸ್ ಕನ್ಸ್ಟಿಟ್ಯೂಟಿಂಗ್ ದ ಫ್ಯಾಮಿಲಿ ರಾಬ್ಡೋ ವೈರಿಡಿಯಾ ರೆಸ್ಪಾನ್ಸಿಬಲ್ ಫಾರ್ ರೇಬಿಸ್ ಅಂಡ್ ವೆಸಿಕ್ಯುಲರ್ ದಟ್ ಈಸ್ ಸ್ಟೊಮಾಟಿಟಿಸ್ ಆಫ್ ಕ್ಯಾಟಲ್ ಅಂಡ್ ಹಾರ್ಸಸ್ ದನಗಳಲ್ಲಿ ಇದೇನು ಮಾಡ್ತದೆ ಸ್ಟೊಮಾಟಿಟಿಸ್ ವೆಸಿಕ್ಯುಲರ್ ಇದು ಮಾಡ್ತದೆ ಆಮೇಲೆ ರೇಬಿಸ್ ಬರ್ತದೆ ರಾಬ್ಡೋ ವೈರಸ್ ಇಂದ ಮುಂದಿನ ಪ್ರಶ್ನೆ ಇದು ಸಾರಿ ಮುಂದೆ ಎಚ್ಐವಿ ಅಂತಂದ್ರೆ ಏಡ್ಸ್ ನಿಮಗೆ ಗೊತ್ತಿರುವಂತದ್ದು ಹ್ಯೂಮನ್ಇಮ್ಯುನೋ ವೈರಸ್ ಏಡ್ಸ್ ಕಾಸ್ ಮಾಡ್ತದೆ ಮುಂದೆ ಪ್ರಶ್ನೆ ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ ರೋಗಗಳನ್ನು ವರ್ಗಾಯಿಸುವ ಕೀಟವನ್ನು ವೆಕ್ಟರ್ ಅಂತ ಕರೀತಾರೆ ಮುಂದಿನ ಒಂದು ಪ್ರಶ್ನೆ ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ ನಿರ್ಜಲೀಕರಣ ಉಂಟಾದಾಗ ದೇಹವು ಸೋಡಿಯಂ ಕ್ಲೋರೈಡ್ ಕಳೆದುಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಕೆಫಿನ್ ಹಾಗಾದರೆ ನಿಕೋಟಿನ್ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ತಂಬಾಕಿನಲ್ಲಿ ನಿಕೋಟಿನ್ ಇರುತ್ತದೆ ಕ್ಲೋರೋಫಿಲ್ ಸಸ್ಯಗಳ ಎಲೆಗಳಲ್ಲಿ ಕಂಡುಬರುತ್ತದೆ ಅದು ಪತ್ರ ಹರಿತು ಹಸಿರು ಸಸ್ಯಗಳಲ್ಲಿ ಕಂಡುಬರುತ್ತದೆ ಒಂದು ಮುಂದಿನ ಒಂದು ಪ್ರಶ್ನೆ ಪಾಲಿಥಿನ್ ಅನ್ನು ಉತ್ಪಾದಿಸಲು ಬೇಕಾಗುವ ವಸ್ತು ಯಾವುದು ಪಾಲಿಥಿನ್ ಅನ್ನು ಉತ್ಪಾದಿಸಲು ಬೇಕಾಗಿರುವಂತಹ ವಸ್ತು ಎಥಿಲಿನ್ ಮುಂದಿನ ಪ್ರಶ್ನೆ ಒಂದು ಆಮ್ಲೀಯ ದ್ರಾವಣದ ಪಿಎಚ್ ನ ಮೌಲ್ಯ ಎಷ್ಟು ಅಂತ ಕೇಳಿದರೆ ಒಂದು ಆಮ್ಲೀಯ ದ್ರಾವಣದ ಪಿಎಚ್ ನ ಮೌಲ್ಯ ಏಳಕ್ಕಿಂತಲೂ ಕಡಿಮೆ ಒಂದು ಆಮ್ಲೀಯ ಪಿಎಚ್ ನ ವ್ಯಾಲ್ಯೂ ಆಸಿಡಿಕ್ ಸೊಲ್ಯೂಷನ್ ಆಸಿಡ್ ಏನಿರ್ತದಪ್ಪ ಅಂದ್ರೆ ಲೆಸ್ ದ್ಯಾನ್ 7 ಇರುತ್ತೆ ಏಳಕ್ಕಿಂತಲೂ ಕಮ್ಮಿ ಇರ್ತದೆ ಹಾಗಾದ್ರೆ ಏಳಕ್ಕಿಂತಲೂ ಹೆಚ್ಚು ಅಂತಂತಂದ್ರೆ ಏನಿರ್ತದಲ್ಲ ಅದು ಬೇಸಿಕ್ ಆಗ್ತದೆ ಅದು ಪ್ರತ್ಯಾಮ್ಲೀಯ ಆಗ್ತದೆ ಅಂದ್ರೆ ಇಲ್ಲಿ ಪಿಎಚ್ ನ ಮೌಲ್ಯ ಅಂತಂದ್ರೆ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ 0 ದಿಂದ 14 ರವರೆಗೂ ಒಂದು ಪಿಎಚ್ ನ ಮೌಲ್ಯ ಇರ್ತದೆ ಅಯಾನ್ ಕಾನ್ಸಂಟ್ರೇಷನ್ 0 ದಿಂದ 14 ತನಕ ಇರ್ತದೆ 0 ದಿಂದ 7 ಆಸಿಡ್ ಆಮ್ಲ 0 ದಿಂದ 7 ಆಮ್ಲೀಯ ವಸ್ತು ಆಮೇಲೆ 7 ರಿಂದ 14 ಏನಿದೆ ಅಲ್ಲ ಅದು ಪ್ರತ್ಯಾಮ್ಲೀಯ ವಸ್ತು ಆಮೇಲೆ ಇಲ್ಲಿ 7 ಅಂತ ಕೊಟ್ಟಿದ್ದಾರೆ ಇಲ್ಲಿ 7 ಇದೆ ಇದು 7 ಅಂತಂದ್ರೆ ಇದು ತಟಸ್ಥ ದ್ರಾವಣ ಅಂತ ತಟಸ್ಥ ದ್ರಾವಣ 7 ತಟಸ್ಥ 0 ದಿಂದ 7 ಆಮ್ಲೀಯ 7 ರಿಂದ 14 ಪ್ರತ್ಯಾಮ್ಲೀಯ ಮುಂದಿನ ಒಂದು ಪ್ರಶ್ನೆ ಗ್ರಾಫೈಟ್ ರಾಡುಗಳನ್ನು ಅಣುವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸುವ ಉದ್ದೇಶ ಏನು ಅಣುವಿದ್ಯುತ್ಗಳಲ್ಲಿ ಇದನ್ನು ಯಾಕೆ ಬಳಸ್ತಾರಪ್ಪ ಅಂತಂದ್ರೆ ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳನ್ನಾಗಿ ಪರಿವರ್ತಿಸಲು ಗ್ರಾಫೈಟ್ಗಳನ್ನು ಬಳಸ್ತಾರೆ ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು ಅಂತಂದ್ರೆ ಸಾರಜನಕ ಎಷ್ಟಿರ್ತದೆ ಗಾಳಿಯಲ್ಲಿ ಇದರ ಪ್ರಮಾಣ ಎಷ್ಟಪ್ಪ ಅಂತಂದ್ರೆ 78.1% ಇರ್ತದೆ ಗಾಳಿಯಲ್ಲಿ ಹಾಗಾದ್ರೆ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಎಷ್ಟು ಅಂತಂದ್ರೆ 0.003% ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕದ ಪ್ರಮಾಣ ಯಾವುದು ಅಂತಂದ್ರೆ ಗಾಳಿಯಲ್ಲಿ ಎರಡನೇ ಅತಿ ಹೆಚ್ಚು ಪ್ರಮಾಣದಲ್ಲಿರುವಂಥ ಭಾಗ ಯಾವುದು ಅಂತಂದ್ರೆ ಅದು ಆಕ್ಸಿಜನ್ 20.9% ನಿಯರ್ಲಿ ಈಕ್ವಲ್ ಟು 21% ಮುಂದಿನ ಒಂದು ಜಲಜನಕ ಅಂದ್ರೆ ಹೈಡ್ರೋಜನ್ ಸೊ ಇದು ಎಷ್ಟು ಪ್ರಮಾಣ ಇರ್ತದಪ್ಪ ಹೈಡ್ರೋಜನ್ ಅಂತ ಇದರಲ್ಲಿ ವಾತಾವರಣದಲ್ಲಿ ಇರ್ತದ ಗಾಳಿಯಲ್ಲಿ ಇರ್ತದಂದ್ರೆ 0.00005% ಮುಂದಿನ ಪ್ರಶ್ನೆ ಒಣ ಐಸ್ ಎಂದರೇನು ಒಣ ಐಸ್ ಅಂತಂದ್ರೆ ಗಟ್ಟಿಯಾದ ಇಂಗಾಲದ ಡೈಆಕ್ಸೈಡ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಏನಂತ ಕರೀತಾರೆ ಅಂತಂದ್ರೆ ಒಣ ಐಸ್ ಅಂತ ಕರೀತಾರೆ ಡ್ರೈ ಐಸ್ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಘನ ಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಘನ ಸ್ಥಿತಿ ಅಂತ ಅಂದ್ರೆ ಸಾಲಿಡ್ ಟು ಗ್ಯಾಸ್ ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಸಂಸ್ಕರಣ ಅಂತ ಕರೀತಾರೆ ಘನದಿಂದ ಅನಿಲ ರೂಪಕ್ಕೆ ಸಂಸ್ಕರಣವಾದರೆ ಘನದಿಂದ ದ್ರವ ರೂಪಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಕರಗುವಿಕೆ ಅಂತ ಕರೀತಾರೆ ಇದು ಸಾಲಿಡ್ ಟು ಲಿಕ್ವಿಡ್ಗೆ
ಕರಗುವಿಕೆ ಮೆಲ್ಟಿಂಗ್ ಅಂತಾರೆ ಮುಂದೆ ಕುದಿಯುವುದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದು ನಿಮಗೆ ಗೊತ್ತಿರುವಂತದ್ದು ಹೀಟ್ ಟೆಂಪರೇಚರ್ ಅಲ್ಲಿ ನೀರನ್ನು ಲಿಕ್ವಿಡ್ ಇರೋದಕ್ಕೆ ನೀವು ಟೆಂಪರೇಚರ್ ಹೀಟ್ ಕೊಟ್ರೆ ಕಾವು ಕೊಟ್ರೆ ಅದು ಕುದಿತದೆ ಕುದಿಯುವ ಬಿಂದು ಮುಂದೆ ದ್ರವದಿಂದ ಅನಿಲ ದ್ರವದಿಂದ ಅನಿಲ ಬಂದ್ಬಿಟ್ರೆ ಆವಿಯಾಗುವಿಕೆ ದ್ರವದಿಂದ ಅನಿಲ ಆಗಿ ಆವಿಯಾಗುವಿಕೆ ಮುಂದೆ ದ್ರವದಿಂದ ಘನ ಘನೀಕರಿಸುವಿಕೆ ದ್ರವದಿಂದ ಘನ ಘನೀಕರಿಸುವಿಕೆ ಅದಕ್ಕೆ ಏನಂತಾರಲ್ಲ ಫ್ರೀಜಿಂಗ್ ಅಂತ ಕರೀತಾರೆ ದ್ರವದಿಂದ ಘನ ಅನಿಲದಿಂದ ದ್ರವ ಗ್ಯಾಸ್ ಟು ಲಿಕ್ವಿಡ್ ಅದಕ್ಕೆ ಏನಂದ್ರ ಘನೀಕರಣ ಅಂತ ಕರೀತಾರೆ ಕಂಡೆನ್ಸೇಷನ್ ಮುಂದೆ ಅನಿಲದಿಂದ ಘನ ಆದ್ರೆ ಅನಿಲದಿಂದ ಘನ ಗ್ಯಾಸ್ ಟು ಸಾಲಿಡ್ ಅದಕ್ಕೆ ಶೇಖರಣೆ ಅಂತ ಕರೀತಾರೆ ಡೆಪೋಸಿಷನ್ ಮುಂದಿನ ಪ್ರಶ್ನೆ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಎರಡನ್ನು ಹೊಂದಿರುವುದು ಯಾವುದು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಅನ್ನು ಹೊಂದಿರುವುದು ಎರಡು ಯಾವುದಪ್ಪ ಅಂತಂದ್ರೆ ಅದು ಡೋಲೊಮೈಟ್ ಹಾಗಾದ್ರೆ ಇಲ್ಲಿ ಕ್ಯಾಲ್ಸೈಟ್ ಅಲ್ಲಿ ಏನಿರುತ್ತದಪ್ಪ ಅಂತಂದ್ರೆ ಇಲ್ಲಿ ಕ್ಯಾಲ್ಸೈಟ್ ನಲ್ಲಿ ಹೈಡ್ರೇಟೆಡ್ ಪೊಟ್ಯಾಸಿಯಂ ಮ್ಯಾಗ್ನೀಸಿಯಂ ಕ್ಲೋರೈಡ್ ಇರ್ತಿತ್ತು ಇಲ್ಲಿ ಹೈಡ್ರೇಟೆಡ್ ಪೊಟ್ಯಾಸಿಯಂ ಮ್ಯಾಗ್ನೀಸಿಯಂ ಕ್ಲೋರೈಡ್ ಇರ್ತದೆ ಇದರಲ್ಲಿ ಕ್ಯಾಲ್ಸೈಟ್ ನಲ್ಲಿ ಮುಂದೆ ಮ್ಯಾಗ್ನೆಸೈಟ್ ಮ್ಯಾಗ್ನೆಸೈಟ್ ನಲ್ಲಿ ಏನಿರ್ತದೆ ಅಂದ್ರೆ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಇರ್ತದೆ ಕ್ಯಾಲ್ಸೈಟ್ ನಲ್ಲಿ ಕೂಡ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಇರ್ತದೆ ಮುಂದೆ ಡೊಲೊಮೈಟ್ ಡೊಲೊಮೈಟ್ ನಲ್ಲಿ ಏನಿರ್ತದೆ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಇರ್ತದೆ ಮುಂದಿನ ಪ್ರಶ್ನೆ HCl ನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡದ ಲೋಹ ಯಾವುದು HCl ನೊಂದಿಗೆ ಅದರ ಜೊತೆ ವರ್ತಿಸಿದಾಗ ಬೆಳ್ಳಿಯು ಜಲಜನಕವನ್ನು ಬಿಡುಗಡೆ ಮಾಡುವುದಿಲ್ಲ ಮುಂದೆ ಹೀರು ಕಾಗದವು ಶಾಯಿಯನ್ನು ಹೀರುವ ಪ್ರಕ್ರಿಯೆ ಇದನ್ನು ಒಳಗೊಳ್ಳುತ್ತದೆ ಹೀರುವ ಕ್ರಿಯೆ ಇದನ್ನು ಒಳಗೊಳ್ಳುತ್ತದೆ ಅದು ಲೋಮನಾಳ ಕ್ರಿಯೆ ಕ್ಯಾಪಿಲರಿ ಆಕ್ಷನ್ ಮುಂದಿನ ಪ್ರಶ್ನೆ ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕಗಳು ಯಾಕೆಂದರೆ ಅವು ನಿರ್ಬಂಧಿತ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ ಅಂದರೆ ದೇ ಕಂಟೇನ್ ಫ್ರೀ ಎಲೆಕ್ಟ್ರಾನ್ಸ್ ಫ್ರೀ ಆಗಿರುವಂತಹ ಎಲೆಕ್ಟ್ರಾನ್ ಹೊಂದಿರುವುದರಿಂದ ಏನಾಗಿರುತ್ತಲ್ಲ ಉತ್ತಮ ವಿದ್ಯುತ್ ವಾಹಕಗಳಾಗಿರುತ್ತವೆ ಮುಂದೆ ಡಯೋಡ್ ರೆಕ್ಟಿಫೈಯರ್ ಆಗಿ ಕೆಲಸ ಮಾಡುವಾಗ ಈ ಪರಿವರ್ತನೆ ಮಾಡುತ್ತದೆ ಹಾಗಾದರೆ ಡಯೋಡ್ನ ಕೆಲಸ ಏನು ಅಂದಾಗ ಅದು ಸೊ ಇಲ್ಲಿ ಡಯೋಡ್ ಏನು ಮಾಡ್ತದಲ್ಲ ಪರ್ಯಾಯ ವಿದ್ಯುತ್ನಿಂದ ನೇರ ವಿದ್ಯುತ್ಗೆ ಪರಿವರ್ತನೆ ಮಾಡ್ತದೆ ಅಂದರೆ ಆಲ್ಟರ್ನೇಟ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್ ಹಾಗಾದರೆ ಕೆಲವೊಂದು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೋಬೇಕು ಇಲ್ಲಿ ಎ ಸಿ ಟು ಡಿ ಸಿ ಆಯಿತು ಮುಂದೆ ಕೆಲವೊಂದು ಸಲ ನಿಮ್ಗೆ ಕೇಳ್ಬೋದು ಡೈನಾಮೋ ಏನು ಮಾಡ್ತದೆ ಡೈನಾಮೋನ ಕೆಲಸ ಏನು ಅದು ಏನು ಮಾಡ್ತದೆ ಅಂತಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ ಡೈನಾಮೋ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಮುಂದೆ ಜನರೇಟರ್ ಕೂಡ ಅದೇ ಕೆಲಸ ಮಾಡ್ತದೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಮಾಡ್ತದೆ ಹಾಗಾದರೆ ಮೋಟರ್ನ ಕೆಲಸ ಏನು ಮೋಟರ್ ಏನು ಮಾಡ್ತದಪ್ಪ ಅಂತಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ಪರಿವರ್ತಿಸುತ್ತದೆ ಮುಂದೆ ಆ್ಯನೋಡ್ನ ಕೆಲಸವೇನು ಇಲ್ಲಿ ಡಯೋಡ್ ಕೇಳಿದಲ್ಲ ಆ್ಯನೋಡ್ ಎಲೆಕ್ಟ್ರಾನ್ ಶಕ್ತಿಯನ್ನು ಎಕ್ಸ್ರೇ ಆಗಿ ಪರಿವರ್ತನೆ ಮಾಡ್ತದೆ ಆ್ಯನೋಡ್ ಆ್ಯನೋಡ್ ಏನು ಮಾಡ್ತದಪ್ಪ ಅಂತಂದ್ರೆ ಎನರ್ಜಿ ಆಫ್ ಇನ್ಸಿಡೆಂಟ್ ಎಲೆಕ್ಟ್ರಾನ್ಸ್ ಇಂಟು ಎಕ್ಸ್ರೇಸ್ ಆ್ಯಂಡ್ ಬೈ ಪ್ರಾಡಕ್ಟ್ ಈಸ್ ಹೀಟ್ ಹೀಟ್ ಅಲ್ಲಿ ಉತ್ಪತ್ತಿ ಆಗ್ತದೆ ಮುಂದೆ ಎಕ್ಸ್ರೇ ಟ್ಯೂಬ್ ಏನು ಮಾಡ್ತದೆ ಅಂತ ಕೇಳ್ಬೋದು ಎಕ್ಸ್ರೇ ಟ್ಯೂಬ್ ಕಿರಣಗಳನ್ನು ಉತ್ಪಾದನೆ ಮಾಡ್ತದೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಎಕ್ಸ್ರೇ ಎನರ್ಜಿ ಆ್ಯಂಡ್ ಹೀಟ್ ಇದು ಎಕ್ಸ್ರೇ ಟ್ಯೂಬ್ನಲ್ಲಿ ಏನಿರ್ತದಪ್ಪ ಅಂತಂದ್ರೆ ಆ್ಯನೋಡ್ ಮತ್ತು ಕ್ಯಾಥೋಡ್ ಎರಡನ್ನು ಒಳಗೊಂಡಿರ್ತದೆ ಮುಂದಿನ ಪ್ರಶ್ನೆ ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಯಾವ ಪರಿಣಾಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದು ಪೆಲ್ಟಿಯಾರ್ ಪರಿಣಾಮದ ಮೇಲೆ ವರ್ಕ್ ಮಾಡ್ತದೆ ಹಾಗಾದರೆ ಮುಂದೆ ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಪೆಲ್ಟಿಯಾರ್ ಪರಿಣಾಮದ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ಥರ್ಮೋಕುಪಲ್ಸ್ ಅಂತ ಬರ್ತದೆ ಥರ್ಮೋಕುಪಲ್ಸ್ ಆ್ಯಂಡ್ ಥರ್ಮೋಫೈಲ್ಸ್ ಅವು ಸಿಬೆಕ್ ಪರಿಣಾಮದ ಮೇಲೆ ವರ್ಕ್ ಮಾಡ್ತವೆ ಇಲ್ಲಿ ಸಿಬೆಕ್ ಪರಿಣಾಮ ಅಂತ ಕೊಟ್ಟಿದ್ದಾರೆ ನೋಡ್ರಿ ಸಿಬೆಕ್ ಪರಿಣಾಮದ ಮೇಲೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂಥ ವಸ್ತುಗಳು ಯಾವಪ್ಪ ಅಂತಂದ್ರೆ ಥರ್ಮೋಕುಪಲ್ಸ್ ಆ್ಯಂಡ್ ಥರ್ಮೋಫೈಲ್ಸ್ ಈ ಎರಡು ವಸ್ತುಗಳ ನಡುವಿನ ತಾಪಮಾನದ ವ್ಯತ್ಯಾಸವನ್ನು ಅಳೆಯಲು ಇವುಗಳನ್ನು ಬಳಸುತ್ತಾರೆ ಥರ್ಮೋಕುಪಲ್ಸ್ ಆ್ಯಂಡ್ ಥರ್ಮೋಫೈಲ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಎರಡು ವಸ್ತುಗಳ ನಡುವಿನ ತಾಪಮಾನ ಟೆಂಪರೇಚರ್ ಅಳತೆ ಮಾಡಬೇಕು ಅಂತಂದ್ರೆ ವ್ಯತ್ಯಾಸ ಕಂಡುಹಿಡಿಬೇಕಂತಂದ್ರೆ ಅದು ಥರ್ಮೋಕುಪಲ್ಸ್ ಆ್ಯಂಡ್ ಥರ್ಮೋಫೈಲ್ಸ್ ಯೂಸ್ ಮಾಡ್ತಾರೆ ಈ ಥರ್ಮೋಕುಪಲ್ಸ್ ಮತ್ತು ಥರ್ಮೋಫೈಲ್ಸ್ ಯಾವುದ್ರ ಮೇಲೆ ವರ್ಕ್ ಮಾಡ್ತಾವೆ ಅಂದ್ರೆ ಸಿಬೆಕ್ ಪರಿಣಾಮದ ಆಧಾರದ ಮೇಲೆ ವರ್ಕ್ ಮಾಡ್ತವೆ ಮುಂದೆ ಇಲ್ಲಿ ಇನ್ನೊಂದು ವರ್ನಿಯರ್ ಪರಿಣಾಮ ಅಂತ ಕೊಟ್ಟಿದ್ದಾರೆ ಈ ವರ್ನಿಯರ್ ಪರಿಣಾಮದ ಆಧಾರದ ಮೇಲೆ ವರ್ಕ್ ಮಾಡುವಂಥ ಕೆಲಸವೆಂದು ಫೈಬರ್ ಇನ್ಫೆರೋಮೀಟರ್ ಇಂಟರ್ಫೆರೋಮೀಟರ್ ಫೈಬರ್ ಇಂಟರ್ಫೆರೋಮೀಟರ್ ಅಂದರೆ ಇದು ಆಪ್ಟಿಕಲ್ ಫೈಬರ್ ಸಂದೇಶಗಳ ಸೂಕ್ಷ್ಮತೆ ಮತ್ತು ರೆಸೊಲ್ಯೂಷನ್ ಹೆಚ್ಚಿಸಲು ಬಳಸ್ತಾರೆ ಫೈಬರ್ ಇಂಟರ್ಫೆರೋಮೀಟರ್ ಮುಂದಿನ ಪ್ರಶ್ನೆ
ಎರಡು ವಿಭಿನ್ನ ತೂಕದ ದೇಹಗಳು ಪ್ರಾರಂಭಿಕವಾಗಿ ಸ್ಥಿರ ಸ್ಥಿತಿಯಲ್ಲಿದ್ದು ನಂತರ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದ ಬಲ ಉಪಯೋಗ ಮಾಡಿದಾಗ ಈ ಎರಡು ದೇಹಗಳು ಸಮಾನಾಂತರ ಡ್ಯಾಶ್ ಪಡೆದುಕೊಳ್ಳುತ್ತವೆ ಆವೇಗ ಇಲ್ಲಿ ಆವೇಗವನ್ನು ಪಡೆದುಕೊಳ್ಳುತ್ತವೆ ಮುಂದಿನ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ವಿದ್ಯುತ್ ಕಾಂತದ ಒಳಭಾಗಕ್ಕೆ ಸೂಕ್ತವಾಗಿದೆ ಮೆದು ಕಬ್ಬಿಣ ಮುಂದಿನ ಪ್ರಶ್ನೆ ಟೈಟನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ ಟೈಟನ್ ಎಂಬುದು ಶನಿ ಗ್ರಹದ ಉಪಗ್ರಹವಾಗಿದೆ ಆಮೇಲೆ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತ ಒಂದು ಗ್ರಹ ಯಾವುದು ಅಂತ ಇತ್ತೀಚೆಗೆ ಶನಿ ಗ್ರಹ ಇದು ಇಸ್ರೋ ಕೂಡ ಸಾರಿ ನಾಸಾ ಕೂಡ ಖಚಿತಪಡಿಸಿದೆ ಆಮೇಲೆ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಗುರು ಗ್ರಹ ಆಮೇಲೆ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ ಶುಕ್ರ ಗ್ರಹ ಉಪಗ್ರಹಗಳು ಇಲ್ಲದಂತ ಒಂದು ಗ್ರಹ ಶುಕ್ರ ಗ್ರಹ ಆಮೇಲೆ ಇದು ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಬುಧ ಸಾರಿ ಅತಿ ಹತ್ತಿರವಾದ ಗ್ರಹ ಬುಧ ಗ್ರಹ ಮುಂದೆ ಆಮೇಲೆ ಶುಕ್ರ ಗ್ರಹ ಎರಡನೇ ಒಂದು ಗ್ರಹ ಶುಕ್ರ ಗ್ರಹ ಇಲ್ಲಿ ಬುಧ ಗ್ರಹಕ್ಕೆ ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ ಭೂಮಿಗೆ ಒಂದು ನೈಸರ್ಗಿಕ ಉಪಗ್ರಹ ಇದೆ ಚಂದ್ರ ಆಮೇಲೆ ಮಂಗಳ ಗ್ರಹಕ್ಕೆ ಎರಡು ಉಪಗ್ರಹಗಳಿವೆ ಗುರು ಗ್ರಹಕ್ಕೆ ಒಟ್ಟು 79 ಉಪಗ್ರಹಗಳಿವೆ ಇದರಲ್ಲಿ 53 ದೃಢಪಡಿಸಲಾಗಿದೆ ಅಂದ್ರೆ ಖಚಿತಪಡಿಸಲಾಗಿದೆ ಇನ್ನು 26 ತಾತ್ಕಾಲಿಕ ದೃಢಪಡಿಸಿಲ್ಲ ಶನಿ ಗ್ರಹಕ್ಕೆ ಒಟ್ಟು ಉಪಗ್ರಹಗಳು ಎಷ್ಟಪ್ಪ ಅಂತಂದ್ರೆ 82 ಇದರಲ್ಲಿ 53 ಖಚಿತಪಡಿಸಲಾಗಿದೆ 29 ಇನ್ನು ತಾತ್ಕಾಲಿಕವಾಗಿವೆ ಪ್ರೊವಿಷನಲ್ ಮುಂದೆ ಯುರೇನಸ್ ಶನಿ ಯುರೇನಸ್ ಗ್ರಹ ಬರ್ತದೆ ಅದಕ್ಕೆ 27 ಉಪಗ್ರಹಗಳಿವೆ ನೆಪ್ಚೂನ್ ಬರ್ತದೆ 14 ಉಪಗ್ರಹಗಳಿವೆ ಮುಂದಿನ ಪ್ರಶ್ನೆ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಸೂರ್ಯನಲ್ಲಿರುವಂತ ಪ್ರಮುಖ ಅನಿಲಗಳು ಯಾವ ಅಂತಂದ್ರೆ ಜಲಜನಕ ಮತ್ತು ಹೀಲಿಯಂ ಆಕಾಶದ ನೀಲಿ ಬಣ್ಣಕ್ಕೆ ಕಾರಣವೇನು ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು ಅಂತಂದ್ರೆ ಎಲ್ಲೆಡೆ ಚದುರುವಿಕೆ ಮೂಲ ಆಮೇಲೆ ಇಲ್ಲಿ ಆಕಾಶದ ನೀಲಿ ಬಣ್ಣಕ್ಕೆ ಅಂತಂದಾಗ ಇನ್ನು ಕೆಲವು ಉದಾಹರಣೆಗಳನ್ನು ತಿಳ್ಕೊಳ್ಳೋಣ ನಾವು ಇಲ್ಲಿ ಪ್ರತಿಫಲನಕ್ಕೆ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್ ಸೊ ಇಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಆಯಿತು ರಿಫ್ಲೆಕ್ಷನ್ ಆಫ್ ಲೈಟ್ ಅಲ್ಲಿ ಏನು ಬರ್ತದಲ್ಲ ಒಟ್ಟು ಆಂತರಿಕ ಪ್ರತಿಫಲನ ಬರ್ತದೆ ಸೊ ಇಲ್ಲಿ ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ ಮರೀಚಿಕೆ ಆಗ್ಬೋದು ನೀರಿನಲ್ಲಿ ಖಾಲಿ ಪೇಸ್ಟ್ ಟ್ಯೂಬ್ ಹೊಳೆಯುವುದು ಆಮೇಲೆ ಖಾಲಿ ಟೆಸ್ಟ್ ಹೊಳೆಯುವುದು ವಜ್ರದ ಹೊಳಪು ಆಪ್ಟಿಕಲ್ ಫೈಬರ್ನಲ್ಲಿ ಬೆಳಕಿನ ಕಿರಣಗಳ ಪ್ರಸಾರ ಅದು ರಿಫ್ಲೆಕ್ಷನ್ ಆಫ್ ಲೈಟ್ ಆಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಉದಾಹರಣೆ ಆಗ್ಬೋದು ಮುಂದೆ ವಕ್ರೀಭವನಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ನೀರಿನ ಗ್ಲಾಸ್ನಲ್ಲಿ ಬಾಗಿದ ಪೆನ್ಸಿಲ್ ಮಳೆ ಬಿಲ್ಲು ಅಥವಾ ಕಾಮನ ಬಿಲ್ಲು ಸೂರ್ಯಾಸ್ತ ವಕ್ರೀಭವನಕ್ಕೆ ಉದಾಹರಣೆಗಳು ಮುಂದೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಪ್ ಒಂದು ಬರ್ತದೆ ಇಲ್ಲಿ ಎಲ್ಲೆಡೆ ಚದುರುವಿಕೆ ಇದು ಆಕಾಶದ ನೀಲಿ ಬಣ್ಣ ಒಂದು ಕಾರಣ ಆದರೆ ಉದಾಹರಣೆಗಳಾದರೆ ಇನ್ನೂ ನೋಡೋದಾದರೆ ಸೂರ್ಯೋದಯ ಆಗ್ಬೋದು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕೆಂಪು ಬಣ್ಣಕ್ಕೆ ಏನು ಕಾರಣ ಅಂತಂದ್ರೆ ಎಲ್ಲೆಡೆ ಚದುರುವಿಕೆ ಆಮೇಲೆ ಮಧ್ಯಾಹ್ನದ ಆಕಾಶದ ಬಿಳಿ ಬಣ್ಣ ಆಕಾಶದ ನೀಲಿ ಬಣ್ಣ ಇವು ಎಲ್ಲೆಡೆ ಚದುರುವಿಕೆಗೆ ಉದಾಹರಣೆಗಳು ಮುಂದೆ ಡಿಸ್ಪರ್ಷನ್ ಹರಡುವಿಕೆ ಇದಕ್ಕೆ ಏನು ಉದಾಹರಣೆಗಳಪ್ಪ ಅಂತಂದ್ರೆ ಬಿಸಿಲಿನಲ್ಲಿ ರಸ್ತೆಯ ಮೇಲೆ ಎಣ್ಣೆಯು ಹರಡಿದಂತೆ ಕಾಣಿಸ್ತದೆ ನಮಗೆ ಅದು ಹರಡುವಿಕೆಗೆ ಉದಾಹರಣೆ ಆಮೇಲೆ ಮಳೆ ಬಿಲ್ಲು ಸೊ ಮಳೆ ಬಿಲ್ಲು ಇಲ್ಲಿ ಎರಡಕ್ಕೂ ಉದಾಹರಣೆ ಬರ್ತದೆ ಒಂದು ವಕ್ರೀಭವನಕ್ಕೆ ಆಮೇಲೆ ಇನ್ನೊಂದು ಹರಡುವಿಕೆಗೆ ಡಿಸ್ಪರ್ಷನ್ಗೆ ಆಮೇಲೆ ವಜ್ರದ ಹೊಳಪಿನಿಂದ ಬರುವ ಬಣ್ಣಗಳು ವಜ್ರ ಹೊಳೆದಾಗ ನಮಗೆ ಬಣ್ಣಗಳು ಕಾಣಿಸ್ತವೆ ವಿಧ ವಿಧದ ಬಣ್ಣಗಳು ಸೊ ಅದು ಕೂಡ ಹರಡುವಿಕೆಗೆ ಉದಾಹರಣೆಗಳು ಮುಂದೆ ಏನು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುತ್ತಾನೆ ಏನು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುತ್ತಾನೆ ಅದೇ ಕೆಲಸವನ್ನು ಬಿ ಮತ್ತು ಸಿ ರವರು ಜೊತೆಯಾಗಿ 3 ಗಂಟೆಗಳಲ್ಲಿ ಮಾಡುತ್ತಾರೆ ಎ ಮತ್ತು ಸಿ ರವರು ಜೊತೆಯಾಗಿ 2 ಗಂಟೆಗಳಲ್ಲಿ ಮಾಡುತ್ತಾರೆ ಬಿ ಒಬ್ಬನೇ ಈ ಕೆಲಸವನ್ನು ಮಾಡಲು ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಯನ್ನು ನಾವು ಹೆಂಗೆ ಬಿಡಿಸ್ಬೋದು ಅಂತಂದ್ರೆ ಎ ಎಷ್ಟು ಸಮಯ ತಗೋತಾನಪ್ಪ ಅಂತಂದ್ರೆ 4 ಆಮೇಲೆ ಬಿ ಪ್ಲಸ್ ಸಿ ಎಷ್ಟು ಅಂತಂದ್ರೆ 3 ಎ ಪ್ಲಸ್ ಸಿ 2 ಇವು ಎಲ್ಲದರದ್ದು ಲಸ ತೆಗಿರಿ ನಿಮಗೆ ಗೊತ್ತಿದೆ ಲಸ ಹೆಂಗೆ ತೆಗೆಯೋದು ಅಂತಂದ್ರೆ 4, 3, 2 ಸೊ ಇದ್ರದ್ದು ಎಲ್ಲರದ್ದು ಲಸ ತೆಗೆದ ಎಷ್ಟು ಬರ್ತದೆ ಅಂದ್ರೆ 12 ಬರ್ತದೆ 12 ಲಸ ಬರ್ತದೆ ಸೊ 12 ಅಂತಂದ್ರೆ ಇಲ್ಲಿ 4, 3, 12 3, 6, 12 2, 6, 12 ಸೊ ಇಲ್ಲಿ ಅವ್ರು ಏನು ಕೇಳಿದಾರಲ್ಲ ಬಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ಸಮಯ ಬೇಕಾಗ್ತದೆ ಅಂತ ಕೇಳ್ಯಾರ ಸೊ ಇದನ್ನು ನಾವು ಕಂಡುಹಿಡಿಯಬೇಕು ಸೊ ಇಲ್ಲಿ ನೋಡ್ರಿ ಇನ್ನೊಂದು ತಿಳ್ಕೊರಿ ನೀವು ಏನು ಎಷ್ಟು ಕೆಲಸಗಳನ್ನು ಮಾಡ್ತಾನೆ 3 ಕೆಲಸ ಮಾಡ್ತಾನೆ ಬಿ ಮತ್ತು ಸಿ ಸೇರಿ 4 ಕೆಲಸ ಮಾಡ್ತಾರೆ ಇದೇ ಅವಧಿಯಲ್ಲಿ
ಸೊ ಬಿ ಮತ್ತು ಸಿ ಅತ್ತಂದ್ರ ನಾಲ್ಕು ಕೆಲಸ ಇಬ್ಬರದು ಅತ್ತಂದ್ರ ಮುಂದೆ ಎ ಮತ್ತು ಸಿ ಇಲ್ಲಿ ಆರು ಕೆಲಸ ಅಂತಂದಾರೆ ಎ ಮತ್ತು ಸಿ ಅವರು ಆರು ಕೆಲಸ ಮಾಡುತ್ತಾರೆ ಸೊ ಇಲ್ಲಿ ಸಿ ಎ ಮತ್ತು ಸಿ ಆರು ಕೆಲಸ ಅಂತಂದ್ರೆ ನೀವು ಇಲ್ಲಿ ತಿಳ್ಕೊಬಹುದು ಇಲ್ಲಿ ಏನು ಮೂರು ಕೆಲಸ ಅಂತ ಹೇಳಿದ್ದಾರೆ ಎ ಎಷ್ಟರಲ್ಲಿ ಇಲ್ಲಿ ಏನು ಮೂರು ಕೆಲಸ ಆಯ್ತು ಏನು ಮೂರು ಕೆಲಸ ಆಯ್ತು ಹಾಗಾದ್ರೆ ಇನ್ನುಳಿದದ್ದು ಸಿನು ಮೂರು ಕೆಲಸ ಮಾಡ್ತಾನ ಅಂತ ಅರ್ಥ ಆಯ್ತು ಹಾಗಾದ್ರೆ ಇಲ್ಲಿ ಸಿನು ಮೂರು ಕೆಲಸ ಆದ್ರೆ ಇನ್ನುಳಿದದ್ದು ಯಾವುದಪ್ಪ ಬಿದು ಬಿದು ಎಷ್ಟುಳಿತ್ತು ನಾಲ್ಕರಲ್ಲಿ ಮೂರು ಕೆಲಸ ತೆಗಿರಿ ಸಿ ಕೆಲಸ ತೆಗಿರಿ ಬಿದು ಉಳಿದದ್ದು ಒಂದೇ ಕೆಲಸ ಹಾಗಾದ್ರೆ ಬಿದು ಎಷ್ಟು ಒಂದೇ ಕೆಲಸ ಬರ್ತದ ಅಂತಂದ್ರೆ ಇಲ್ಲಿ ನೀವು ಏನು ಲಸ ತೆಗೆದಿರಲ್ಲ ಈ ಬಿನ ಕೆಲಸ ಇಲ್ಲಿ ಏನು ಮಾಡ್ರಿ ಡಿವೈಡೆಡ್ ಬೈ ಮಾಡ್ರಿ 12 ಬೈ 1 ಹಾಗಾದ್ರೆ 12 ಗಂಟೆಗಳು ಉತ್ತರ 12 ಗಂಟೆ ಮುಂದನೇ ಪ್ರಶ್ನೆ ಸೂಪರ್ ಕಂಡಕ್ಟರ್ಗಳು ಅಂದ್ರೆ ಏನು ವಿದ್ಯುತ್ ಹರಿವಿಕೆಗೆ ಪ್ರತಿರೋಧ ತೋರುವುದಿಲ್ಲ ಇವೆ ಸೂಪರ್ ಕಂಡಕ್ಟರ್ಗಳು ಮುಂದಿನ ಪ್ರಶ್ನೆ ಸಮಾನ ಉದ್ದವಿರುವ ಎರಡು ರೈಲುಗಳು ಸಮಾನಾಂತರ ಹಳಿಗಳ ಮೇಲೆ ಒಂದು ರೈಲು ಗಂಟೆಗೆ 46 ಕಿಲೋಮೀಟರ್ ವೇಗದಲ್ಲಿ ಮತ್ತೊಂದು ರೈಲು 36 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿವೆ ಹೆಚ್ಚು ವೇಗವಾಗಿ ಚಲಿಸುತ್ತಿರುವ ರೈಲು ಕಡಿಮೆ ವೇಗದಲ್ಲಿ ಚಲಿಸುತ್ತಿರುವ ರೈಲನ್ನು 36 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ ಸೋ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಎರಡು ರೈಲುಗಳು ಚಲಿಸ್ತಾ ಇವೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿವೆ ಒಂದು ರೈಲು 46 ಕಿಲೋಮೀಟರ್ ವೇಗದಲ್ಲಿ ಇನ್ನೊಂದು 36 ಕಿಲೋಮೀಟರ್ ವೇಗದಲ್ಲಿ ಸೋ ಒಂದೇ ದಿಕ್ಕಿನಲ್ಲಿ ಅಂದಾಗ ಏನು ಮಾಡಬೇಕಲ್ಲ ನಾವು ಎರಡರ ವ್ಯತ್ಯಾಸ ತಗೋಬೇಕು ನೆಗೆಟಿವ್ ಮಾಡಬೇಕು ಎರಡು ಅಪೋಸಿಟ್ ದಿಕ್ಕಿನಲ್ಲಿ ಅಂತಂದ್ರೆ ಅಪೋಸಿಟ್ ದಿಕ್ಕಿನಲ್ಲಿ ಅಂತಂದಾಗ ಎರಡರ ನಡುವಿನ ಪ್ಲಸ್ ತಗೋಬೇಕು ಇಲ್ಲಿ ನಮಗೆ ಒಂದೇ ದಿಕ್ಕಿನಲ್ಲಿ ಅಂದನ ಎರಡನ್ನು ಎರಡರ ವೇಗಗಳ ನಡುವಿನ ವ್ಯತ್ಯಾಸ ತಗೋಬೇಕು ಎರಡರ ನಡುವಿನ ವೇಗದ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ 46 ಮೈನಸ್ 36 10 ಕಿಲೋಮೀಟರ್ ಪರ್ ಅವರ್ ಆಗುತ್ತದೆ ಮುಂದೆ ಈ 10 ಕಿಲೋಮೀಟರ್ ಪರ್ ಅವರ್ ಅನ್ನು ನಾನು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ತೀನಿ ಅದಕ್ಕಾಗಿ 5/18 ಅನ್ನು ಮಲ್ಟಿಪ್ಲೈ ಮಾಡಬೇಕು ಸೊ ಇಲ್ಲಿ ಬರೋದು ಎಷ್ಟು ಅಂತಂದ್ರೆ 2.7 ಮೀಟರ್ ಪರ್ ಸೆಕೆಂಡ್ ಚಲನೆ ಇರ್ತಿದ್ರೆ ವೇಗ ಇದೆ ಸೊ ಈ ವೇಗಕ್ಕೆ ನಾವು ಏನು ಮಾಡಬೇಕಲ್ಲ ಇಲ್ಲಿ ಏನು ಕೇಳಿದ್ರೆ ಪ್ರತಿ ರೈಲಿನ ಉದ್ದ ಕೇಳಿದ್ದಾರೆ ಎರಡು ರೈಲ್ ಅದಾವಲ್ಲ ಎರಡು ರೈಲಿನ ಉದ್ದ ನಮಗೆ ಟೋಟಲ್ ಉದ್ದ ಬರ್ತದೆ ಹಾಗಾದ್ರೆ ಒಂದು ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಸೊ ಉದ್ದ ಬೇಕು ಅಂತಂದ್ರೆ ಸಮಯ ಇಂಟು ಇಲ್ಲಿ ಏನು ಬರ್ತದಲ್ಲ ವೇಗ ಇಂಟು ಸಮಯ ಮಾಡಬೇಕು ಸೊ ಇಲ್ಲಿ ಏನು ಬರ್ತದಲ್ಲ ಉತ್ತರ 100 ಬರ್ತದೆ ಇದು 100 ಮೀಟರ್ ಉದ್ದ ಉದ್ದ ಬತ್ತು ರೈಲಿನ ಉದ್ದ ಇಲ್ಲಿ ಎರಡು ರೈಲುಗಳು ಇದಾವೆ ಸೊ ಡಿವೈಡೆಡ್ ಬೈ 2 ಮಾಡಬೇಕು ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗ್ತದಲ್ಲ 50 ಮೀಟರ್ ಒಂದು ರೈಲಿನ ಉದ್ದ ಎಷ್ಟು ಅಂತಂದ್ರೆ 50 ಮೀಟರ್ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ 24 ವರ್ಷ ಹಿರಿಯನಾಗಿರುತ್ತಾನೆ 2 ವರ್ಷಗಳ ನಂತರ ಆತನ ವಯಸ್ಸು ಮಗನ 2/2 ಆಗುತ್ತದೆ ಆತನ ಮಗನ ಪ್ರಸ್ತುತ ವಯಸ್ಸು ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆತನ ಮಗನ ಪ್ರಸ್ತುತ ವಯಸ್ಸು ಹೆಂಗೆ ಕಂಡುಹಿಡಿಯುತ್ತಂದ್ರೆ ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಸನ್ ಅಂತ ಬರ್ಕೊಡ್ರಿ ಮಗ ಇಲ್ಲಿ ಫಾದರ್ ತಂದೆ ಹೌದಾ ಇಲ್ಲಿ ಎಕ್ಸ್ ಮಗನ ವಯಸ್ಸು ಎಕ್ಸ್ ಆಗಿರಲಿ ತಂದೆಯ ವಯಸ್ಸು ಎಕ್ಸ್ ಪ್ಲಸ್ 24 24 ವಯಸ್ಸು ಹೆಚ್ಚಿಗಿರ್ತಾನೆ ಹಿರಿಯನಾಗಿರುತ್ತಾನೆ ಮುಂದೆ 2 ವರ್ಷಗಳ ನಂತರ ಎಕ್ಸ್ ಪ್ಲಸ್ 2 2 ವರ್ಷಗಳ ನಂತರ ಎಕ್ಸ್ ಪ್ಲಸ್ 2 ಇಲ್ಲಿ ಎಕ್ಸ್ ಪ್ಲಸ್ 24 ಪ್ಲಸ್ 2 2 ವರ್ಷಗಳ ನಂತರ ಅಂದ್ರೆ ಈ 2 ವರ್ಷಗಳ ಇವನಿಗೆ 2 ವರ್ಷ ಹೆಚ್ಚಿಗಾದ್ರೆ ತಂದೆಗೂ 2 ವರ್ಷ ಹೆಚ್ಚಿಗಾಗಿರ್ತೈತಿ ಸೊ ಹೀಗಾಗಿ ಇಲ್ಲಿ ಕೂಡ 2 ಹೆಚ್ಚಿಗೆ ಮಾಡ್ಕೋಬೇಕು 2 ವರ್ಷಗಳ ನಂತರ ಏನಾಗ್ತದಲ್ಲ 2/2 ಆಗುತ್ತದೆ ಅಂತ ನಾನು ಮಗನ 2/2 ಆಗುತ್ತದೆ ಹಾಗಾದ್ರೆ ಈ ಮಲ್ಟಿಪ್ಲೈ ಮಾಡ್ಕೊರಿ 2x ಪ್ಲಸ್ 2 ಇಳೆ 4 ಈಕ್ವಲ್ ಟು x ಪ್ಲಸ್ 26 x ಪ್ಲಸ್ 26 ಸೊ ಮುಂದೆ ಏನು ಮಾಡ್ತೀನಲ್ಲ ನಾನು ಈ x ಅನ್ನು ಈ ಕಡೆ ತಗೊಂಡ್ಬರ್ತೀನಿ 2x ಮೈನಸ್ x ಈಕ್ವಲ್ ಟು ಇದನ್ನು ಈ ಕಡೆ ತಗೊಂಡ್ಬರ್ತೀನಿ ಸೊ ಇಲ್ಲಿ ಏನಾಗ್ತದಲ್ಲ 26 ಮೈನಸ್ 4 ಆಗ್ತದೆ ಸೊ ಇಲ್ಲಿ 2x ಮೈನಸ್ x x ಈಸ್ ಈಕ್ವಲ್ ಟು ಎಷ್ಟಾಗ್ತದೆ ಅಂತಂದ್ರೆ ಇದು 22 ಆಗ್ತದೆ ಸರಿಯಾದ ಉತ್ತರ 22 ಸೊ ಇದು ಹಿಂಗೆ ಕಂಡುಹಿಡಿಯೋದಾಯ್ತು ಮುಂದೆ ನೀವು ಕೊಟ್ಟಿರುವಂಥ ಆಪ್ಷನ್ಗಳ ಮೇಲೆ ಸೊ ಯು ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ದಿಸ್ ಪ್ರಾಬ್ಲಮ್ ಬೈ ಯೂಸಿಂಗ್ ದಿ ಗಿವನ್ ಆಪ್ಷನ್ಸ್ ಹೆಂಗೆ ಕಂಡುಹಿಡಿಯಬಹುದಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಉದಾಹರಣೆಗೆ ಇಲ್ಲಿ 22 ಅಂತ ಕೊಟ್ಟಾನ ಸೊ 22ಕ್ಕೆ 2 ಕೂಡಿಸ್ರಿ 2 ವರ್ಷಗಳ ನಂತರ ಸೊ ಇದೇನಾಗ್ತದೆ 20 ಆಗ್ತದೆ ಹೌದಾ ಇಲ್ಲಿ 24 ಇದೆ 24 ಪ್ಲಸ್ 2 ಕೂಡಿಸ್ರಿ 24 ಸಾರಿ 24 ಪ್ಲಸ್ 2 ಇಲ್ಲಿ ಕೊಟ್ಟಂತ ಆಪ್ಷನ್ಗಳ ಮೇಲೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಸೊ ಅದರ ಡಬಲ್ ಆಗಬೇಕು ತಿಳಿತು
ಸೊ ಇಲ್ಲಿ 18 ತಗೊಂಡ್ರೆ 20 ಆಗ್ತದೆ ಇಲ್ಲಿ 22 ತಗೊಂಡ್ರೆ 22 ವರ್ಷಕ್ಕೆ 2 ಸೇರಿಸಿದ್ರೆ 24 ಆಯ್ತು ಮುಂದೆ 24 ಕ್ಕೆ 24 ಡಬಲ್ 2 ವರ್ಷ 2 ಪಟ್ಟು ಆಗ್ತದೆ ಅಂತ ಹೇಳಾರೆ 24 * 2 ಅಂತಂದ್ರೆ 48 ವರ್ಷ ಸೊ ಇದಕ್ಕೆ ಕರೆಕ್ಟ್ ಆಗಿ ಕೋರಿಲೇಟ್ ಆಗ್ತದೆ ಇಲ್ಲಿ 20 ಅಂದ್ರೆ ಇದರ 2 ರಷ್ಟು ಆಗೋದಿಲ್ಲ 40 ವರ್ಷ ಆಗ್ತದೆ ತಪ್ಪಾಗ್ತದೆ ಉತ್ತರ 48 ವರ್ಷ ಆಗೋದಿಲ್ಲ ಸೊ 24 ಕ್ಕೆ 24 ಡಬಲ್ 48 ಸೊ ಸರಿಯಾದ ಉತ್ತರ 22 ವರ್ಷಗಳು ನಿಂತಿರುವ ನೀರಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟ್ ನೀರು ಹರಿಯುವ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಚಲಿಸಿ ಮತ್ತೆ ವಾಪಸ್ ಬರಲು 4 ಗಂಟೆ 30 ನಿಮಿಷ ಸಮಯ ಹೋಗುತ್ತದೆ ಹಾಗಾದರೆ ನೀರಿನ ಹರಿವಿನ ವೇಗ ಕಿಲೋಮೀಟರ್ ಪ್ರತಿ ಗಂಟೆಗಳಲ್ಲಿ ಎಷ್ಟು ಅಂತ ಕೇಳಿದಾನೆ ಸಿಂಪಲ್ ಟ್ರಿಕ್ ಅಲ್ಲಿ ಹೇಳಿಬಿಡ್ತೀನಿ ನಾನು ಸೊ ಇದು ನೀರು ಹರಿತಾ ಇದೆ ಹೌದಾ ಸೊ ಇದು ನೀರಿನ ದಿಕ್ಕಿನಲ್ಲಿ ಬೋಟ್ ಚಲನೆ ಇದ್ದರೆ ಬೋಟ್ ಚಲಿಸುತ್ತಿದ್ರೆ ಇದು ನೀರಿನ ದಿಕ್ಕಿನಲ್ಲಿ ಚಲಿಸುತ್ತಾ ಇದೆ ಸೊ ನೀರಿನಲ್ಲಿ ದಿಕ್ಕಿನಲ್ಲಿ ಚಲಿಸುತ್ತಿರಬೇಕಾದ್ರೆ ನೀವು ಏನು ಮಾಡಬೇಕಲ್ಲ ಪ್ಲಸ್ ಮಾಡ್ಕೋಬೇಕು ನೀರಿನ ವಿರುದ್ಧ ದಿಕ್ಕಿನಲ್ಲಿ ಬೋಟ್ ಚಲನೆ ಇದ್ದರೆ ಈ ದಿಕ್ಕಿನಲ್ಲಿ ನೀರು ಇದ್ದರೆ ಇಲ್ಲಿ ಮೈನಸ್ ಮಾಡ್ಕೋಬೇಕು ಸೊ ಇಲ್ಲಿ ಏನಿದೆ ಅಲ್ಲ ವೇಗ 15 ಕಿಲೋಮೀಟರ್ ವೇಗವಾಗಿ ಚಲಿಸುತ್ತಾ ಇದೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುತ್ತಾ ಇದೆ ಮುಂದೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಏನು ಮಾಡಬೇಕಲ್ಲ ನೀರಿನ ದಿಕ್ಕಿನಲ್ಲಿ ಮೊದಲು ಚಲಿಸುತ್ತದೆ ಮೊದಲನೇ ಕಂಡೀಷನ್ ಅಲ್ಲಿ ಏನಿದೆ ಅಲ್ಲ ನೀರಿನ ದಿಕ್ಕಿನಲ್ಲಿ ಚಲಿಸುತ್ತಾ ಇದೆ ಹಾಗಾದ್ರೆ ನಾವು ಪ್ಲಸ್ ಮಾಡ್ಕೋಬೇಕು ಸೊ ಈ ಕೊಟ್ಟಿರುವಂತ ಆಪ್ಷನ್ ಗಳ ಬಗ್ಗೆ ನಾನು ಹೇಳ್ತಾ ಇದೀನಿ ಪ್ಲಸ್ ಮಾಡ್ಕೋಬೇಕು ಸೊ ಆಮೇಲೆ ಇಲ್ಲಿ ಏನಿದಿಲ್ಲ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಇದೆ ಅದ ಇದು 15 ಮೈನಸ್ ಮಾಡ್ಕೋಬೇಕು ಇದನ್ನ ಕನ್ವರ್ಟ್ ಮಾಡ್ಕೋಬೇಕಾ ನೆನಪಿರಲಿ ಇಲ್ಲಿ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಸ್ಪೀಡ್ ಎಷ್ಟು ಅದ 30 ಇದೆ 30 ಇಂಟು 5 ಬೈ 18 ಮಾಡ್ಕೋರಿ ಅದಕ್ಕೆ ಮೈನಸ್ ಕೊಟ್ಟಂತ ಆಪ್ಷನ್ ಗಳು ಮಾಡ್ಕೋರಿ ಮುಂದೆ ಇಲ್ಲಿ 15 ಇಂಟು 5 ಬೈ 18 ನ ಮೈನಸ್ ಗಿವನ್ ವ್ಯಾಲ್ಯೂಸ್ ನಾ ಗಿವನ್ ವ್ಯಾಲ್ಯೂಸ್ ಮೇಲೆ ಹೇಳಕತ್ತೀನಿ ಸೊ ಇಲ್ಲಿ ನಿಮಗೆ ಎರಡನ್ನು ಮಾಡ್ಕೊಂಡ್ರೆ ಇದು ಕೊಟ್ಟಂತ ಉತ್ತರ ಇರಬೇಕು ಸೊ ಇಲ್ಲಿ ಏನಾಗ್ತದಲ್ಲ ಇದು ಮಾಡಿದಾಗ ಎಷ್ಟು ಬರ್ತದೆ ಅಂತಂದ್ರೆ 1/2 ಮೈನಸ್ ಪ್ಲಸ್ 4 ಬರುವುದಿಲ್ಲ 5/2 ಆಗ್ತದೆ ಸೊ ಇಲ್ಲಿ ಏನಾಗ್ತದಲ್ಲ 30 ಇಂಟು 5 ಬೈ 18 ಮಾಡಿದಾಗ ಏನಾಗ್ತದಲ್ಲ 8.3 ಬರ್ತದೆ ಉತ್ತರ 8.3 ಮೈನಸ್ 5 ಮಾಡ್ರಿ 4.3 ಬರ್ತದೆ 4 ಗಂಟೆ 30 ನಿಮಿಷ ಸರಿಯಾದ ಉತ್ತರ 5 ಇನ್ನು ಇದನ್ನ ಸರಿಯಾದ ಒಂದು ಫಾರ್ಮುಲಾ ಯೂಸ್ ಮಾಡಿ ಬಿಡಿಸಬಹುದು ಆದರೆ ನಿಮಗೆ ಟ್ರಿಕ್ಸ್ ಹೇಳಿದೆ ನಾನು ಮುಂದಿನ ಒಂದು ಪ್ರಶ್ನೆ ಒಬ್ಬ ವ್ಯಕ್ತಿಯು ಬ್ಯಾಂಕಿನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿದರ ಶೇಕಡ 12 ರಂತೆ ಸಾಲ ಪಡೆದುಕೊಂಡಿರುತ್ತಾನೆ 3 ವರ್ಷಗಳ ನಂತರ ಆತನು ₹5400 ಗಳನ್ನು ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ ಹಾಗಾದರೆ ಆತನು ಸಾಲವಾಗಿ ಪಡೆದುಕೊಂಡಿದ್ದ ಮೂಲಧನ ಎಷ್ಟು ಇಲ್ಲಿ ನೀವು ತಿಳ್ಕೋಬೇಕು ಇದು ಸರಳ ಬಡ್ಡಿಗೆ ಸಂಬಂಧಪಟ್ಟಂತ ಇದು ಸರಳ ಬಡ್ಡಿ ಇಸ್ ಈಕ್ವಲ್ ಟು ಅಂದ್ರೆ ಸಿಂಪಲ್ ಇಂಟರೆಸ್ಟ್ ಇಸ್ ಈಕ್ವಲ್ ಟು PTR / 100 ಇಲ್ಲಿ ಗೊತ್ತಿರುವಂತ ಒಂದು ವಿಷಯಗಳನ್ನು ನೋಡ್ಕೊರಲ್ಲ ಬಡ್ಡಿದರ ಅಂದ್ರೆ ರೇಟ್ ಆಫ್ ಇಂಟರೆಸ್ಟ್ ಎಷ್ಟು 12 ಬಡ್ಡಿದರ ಶೇಕಡ 12 ಸಮಯ 3 ವರ್ಷಗಳು ಟಿ ಕೊಟ್ಟಾನ 5400 ಅಂದ್ರೆ ಸಿಂಪಲ್ ಇಂಟರೆಸ್ಟ್ ಬಡ್ಡಿ ಕಟ್ಟಿದಾನ ಅವನು ಸಿಂಪಲ್ ಇಂಟರೆಸ್ಟ್ 5400 ಇಸ್ ಈಕ್ವಲ್ ಟು ಪಿ ನಮಗೆ ಗೊತ್ತಿಲ್ಲ ಅದೇ ಕಂಡುಹಿಡಿಯಬೇಕು ಟೈಮ್ ಎಷ್ಟು ಅದ ಅಂತಂದ್ರೆ 3 ವರ್ಷಗಳ ಅವಧಿ ಇದೆ ಇಂಟರೆಸ್ಟ್ ರೇಟ್ ಎಷ್ಟು ಅದ 12 ಅದ ಡಿವೈಡೆಡ್ ಬೈ 100 ಗೊತ್ತಿಲ್ಲದೆ ಇರುವಂತದ್ದೊಂದು ಈ ಟರ್ಮ್ ಈಚೆ ಕಡೆ ಇಟ್ಕೋರಿ 5400 ಇಂಟು 100 ಡಿವೈಡೆಡ್ ಬೈ 3 ಇಂಟು 12 ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತದೆ ಅಂತಂದ್ರೆ 15000 ಬರ್ತದೆ 15000 ರೂಪಾಯಿ ಆ ಮೂಲಧನ ಸರಿಯಾದ ಉತ್ತರ ಆಪ್ಷನ್ ಸಿ ಸೊ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಎಲ್ಲ ಪ್ರಶ್ನೆಗಳನ್ನು ನಾವು ನೋಡಿದ್ವಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಇನ್ನೂ ಏನಾದರೂ ಸಜೆಷನ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೋಬೋದು ನಿಮಗೆ ಇದರ ಮೆಂಟಲ್ ಎಬಿಲಿಟಿ ಸಪ್ರೇಟ್ ಆಗಿ ಸಾಲ್ವ್ ಮಾಡಬೇಕಾಗ್ತದಂದ್ರೆ ನಾನು ಅದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಮುಂಬರುವ ಪರೀಕ್ಷೆಗಳಿಗೆ ನಿಮಗೆ ಶುಭಾಶಯಗಳು